ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇದೊಂದು ವಿಶೇಷವಾದ ಸಾಫ್ಟ್ ಆದ ತೆಂಗಿನಕಾಯಿಯ ಇಡ್ಲಿ. ತುಂಬ ಸುಲಭವಾಗಿ, ಟೇಸ್ಟ್ ಕೂಡ ವಿಭಿನ್ನವಾಗಿರುವಂತಹ ಒಂದು ರುಚಿಯಾದ ಇಡ್ಲಿ. ಕಾಯಿ ಚಟ್ನಿ ಅಥವಾ ತುಪ್ಪ ಜೊತೆ ಇದರ ಒಳ್ಳೆಯ ಕಾಂಬಿನೇಷನ್. ಹಾಗಿದ್ರೆ ಬನ್ನಿ ನಮ್ಮ ಮಯ್ಯಾಸ್ ಕಿಚನ್ನಲ್ಲಿ ವಿಶೇಷವಾದ ಕೊಕೊನೆಟ್ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ಒಂದು ಲೋಟ ಆಗುವಷ್ಟು ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿಟ್ಟು ಅರಿಲಿಕ್ಕೆ ಮಿಕ್ಸಿ ಜಾರ್ಗೆ ಅದರ ನೀರನ್ನೆಲ್ಲ ಬಸಿದು ಹಾಕ್ಕೊಳ್ತಾ ಇದ್ದೇನೆ. ಒಂದು ಲೋಟ ಅಕ್ಕಿಗೆ 2 ಲೋಟ ಆಗುವಷ್ಟು ಅಕ್ಕಿ ರವೆಯನ್ನು ಕೂಡ ತಗೊಂಡು ನೆನೆಸಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ಮತ್ತೆ ಅಕ್ಕಿ ಅರೆದಿಟ್ಟ ಮೇಲೆ ಸೇರಿಸ್ಕೊಳ್ಳಿಕ್ಕಿದೆ. ಈಗ ಮಿಕ್ಸಿ ಜಾರ್ಗೆ 1 ಬೌಲ್ ಆಗುವಷ್ಟು ಕಾಯಿತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಇಡ್ಲಿಗೆ ರುಚಿಗೆ ಕೊಡುವಂಥದ್ದೇ ಈ ಕಾಯಿತುರಿ. ನಂತರ ಇದಕ್ಕೆ ಗಟ್ಟಿ ಮೊಸರು ಅಥವಾ ಸಾದ ಮೊಸರು ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇಷ್ಟು ಈ ಹದದಲ್ಲಿ ಇದ್ದರೆ ಸಾಕು. ಈಗ ಅಕ್ಕಿ ರವೆಯನ್ನು ಕೂಡ ಅದರ ನೀರನ್ನೆಲ್ಲ ಬಸಿದಿಟ್ಕೊಂಡು ನಾವೀಗಾಗಲೇ ಗ್ರೈಂಡ್ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಈ ಅಕ್ಕಿ ರವೆಗೆ ಸೇರಿಸ್ಕೊಳ್ಬೇಕು. ಇಷ್ಟು ಸೇರಿಸಿದ ನಂತರ ಈಗ ನಾವು ಒಮ್ಮೆ ಕೈಯಲ್ಲೇ ಚೆನ್ನಾಗಿ ಕಲಸ್ಕೊಳ್ಬೇಕು. ಆಗ ಆ ಹಿಟ್ಟಿನ ಹದ ನಮಗೆ ಅಂದಾಜಾಗ್ತದೆ. ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು, ಇಡ್ಲಿ ಹಾಕೋ ಥರ ಇರಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ಹೊತ್ತು ಇಟ್ಕೊಂಡ್ರೂ ಪರವಾಗಿಲ್ಲ, 1/2 ಗಂಟೆ ಬಿಟ್ಟು ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ನಾವು ಸೋಡಾವನ್ನು ಸೇರಿಸಿರೋದ್ರಿಂದ 5-10 ನಿಮಿಷ ಬಿಟ್ಟ ಕೂಡಲೇ ಮಾಡ್ಬೋದು. ಈಗ ನಾನು ಈ ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರ್ತಾ ಇದ್ದೇನೆ. ಹೀಗೆ ಸವರೋದ್ರಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ಚೆನ್ನಾಗಿ ಬೆಂದು ಏಳ್ತದೆ. ಈಗ ನಾನು ಒಂದೊಂದಾಗಿ ಇಡ್ಲಿ ತಟ್ಟೆಗೆ ಈ ಹಿಟ್ಟನ್ನು ಹಾಕ್ಕೊಂಡು ಸಾಧಾರಣ 1-25 ನಿಮಿಷದವರೆಗೆ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಬೆಂದ ನಂತರ ನಮಗೆ ಒಳ್ಳೆ ರುಚಿಯಾದ ಸಾಫ್ಟ್ ಆದ ಇಡ್ಲಿ ರೆಡಿ ಆಗ್ತದೆ. ನೋಡಿ, ನಾನು ಇದನ್ನು ಒಂದು ತಟ್ಟೆಗೆ ಕೂಡ ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಚೆನ್ನಾಗಿ ಬೆಂದು ಬರ್ತದೆ, ಒಳಗೆ ಕೂಡ ತುಂಬ ಸಾಫ್ಟಾಗಿಯೇ ಇದೆ. ನೋಡಿ, ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿಯೇ ಇದೆ. ಅದರಿಂದ ಇದರ ರುಚಿ ಕೂಡ ಒಂಥರ ಡಿಫ್ರೆಂಟ್ ಆಗಿರ್ತದೆ. ನಾವು ಕಾಯಿ ಹಾಕಿರೋದ್ರಿಂದ ಉದ್ದಿನ ಟೇಸ್ಟೇ ಬೇರೆ ಇರ್ತದೆ, ಕಾಯಿಯ ಟೇಸ್ಟೇ ಬೇರೆ ಇರ್ತದೆ. ಅದರಿಂದ ನೀವೆಲ್ಲರೂ ಈ ಇಡ್ಲಿಯನ್ನೊಮ್ಮೆ ಮಾಡಿ ನೋಡಿ, ನಿಮಗೂ ಎಲ್ರಿಗೂ ತುಂಬ ಇಷ್ಟ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್, ಹಾಗೆ ಹೊಸಬರಾಗಿದ್ದರೆ ನಿಮ್ಮವರಿಗೆಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.